ಪ್ರಾಂಶುಪಾಲರಿಗೆ ನೀರಿಗೆ ಸ್ವಾಮಿ ಸರ್ಕಾರದ ಅನುಷ್ಠಾನ ಸ್ವಾಗತ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇದೀಗ ಜ್ಯೋತಿ ಬೆಳೆಸಿರುವುದು ಮಾಡ್ತಾ ಇದೆ. ಇದೀಗ ಜ್ಯೋತಿ ಬೆಳೆಯುವ ಮೂಲಕ ಶ್ರೀ ಮಡಿವಾಳ ಮಾಚಿ ದೇವರ ಶ್ರೀಯ ಉಪಕಾರಿ ನಾವೆಲ್ಲರೂ ಕೂಡ ಹೆಚ್ಚು ರವಿಕುಮಾರ್ ಅವರೇ ಮತ್ತು ಉಪನ್ಯಾಸವನ್ನ ನಿಮ್ಮೆಲ್ಲರಿಗೂ ಉಪನ್ಯಾಸವನ್ನ ನೀಡಿದಂತ ಯಡಿಯೂರ ಮೂಡಲಗಿರಿಯಪ್ಪನವರೇ, ಇಲ್ಲಿ ಸೇರಿದಂತ ಎಲ್ಲ ನನ್ನ ಸಮಾಜದ ಎಲ್ಲ ಬಂಧುಗಳೇ, ಜಯಂತಿ ಉತ್ಸವ 2017ರಲ್ಲಿ ಪ್ರಾರಂಭ ಆಯ್ತು. 2017ರಲ್ಲಿ ಪ್ರಾರಂಭವಾಗಿ ಅಲ್ಲಿ ಅವತ್ತು ಇದನ್ನು ಘೋಷಣೆಯನ್ನು ಮಾಡಿದ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಹಾಕಿದ ಅನುಭವ ಮಂಟಪದ ವೀರಸೇನೆಯಾದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆ ಸಮಾಜದ ಜಯಂತಿಗಳಾಗಬೇಕು, ಆ ಸಮಾಜದೊಳಗ ಹುಟ್ಟಿದಂತ ಮಹಾನ್ ಪುರುಷರನ್ನ ನಾವು ನೆನೆಯಬೇಕು. ಆ ನೆನೆಯೋದ್ರ ಮುಖಾಂತರ ಸಣ್ಣ ಸಣ್ಣ ಸಮಾಜ ಸರ್ಕಾರ ಮುಂದೆ ನಿಂತು ಕಾರ್ಯಕ್ರಮವನ್ನ ಮಾಡಬೇಕು, ಜಯಂತಿ ಉತ್ಸವವನ್ನ ಮಾಡಬೇಕು, ಆ ಮಹಾಪುರುಷರನ್ನ ನೆನೆಸ್ಬೇಕು. ಮುಂದಿನ ಯುವಕರಿಗೆ ಅರ್ಥ ಆಗೋ ರೀತಿಯೊಳಗ ಇವತ್ತು ನನಗನ್ಸಿದ ಮಟ್ಟಿಗೆ ಬಹಳಷ್ಟು ಕೋಟಿಯನ್ನು ಬೆಳೆ ಬಾಳಂತದ್ದು ಆ ಜಾಗ. ಇವತ್ತ ಊರಿನ ಮಧ್ಯೆ 1-2 ಎಕರೆ ಜಾಗವನ್ನ ಮಡಿವಾಳ ಸಮಾಜಕ್ಕೆ ಏನ ಕೊಡುವಂತ ಕೆಲಸವನ್ನ ಬಹಳ ಪ್ರಾಮಾಣಿಕರು ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೊಳ್ಳುವಂಥವ್ರು. ಅದು ವಿಶೇಷವಾಗಿ ನನ್ನ ಕ್ಷೇತ್ರದೊಳಗ ನನ್ನ ಜೊತೆ ಯಾವಾಗಲೂ ಇದ್ದಂತ ಸಮಾಜ ಯಾವುದಾದ್ರೆ ಅದು ಮಡಿವಾಳ ಸಮಾಜ. ಮತ್ತು ನಮ್ಮ ಸಮಾಜಕ್ಕೆ ಶಿಕ್ಷಣವಂತರನ್ನಾಗಿ ಮಾಡಬೇಕು ಮೊಟ್ಟ ಮೊದಲನೇ ಕೆಲಸ. ಶಿಕ್ಷಣವಂತರಾದ್ರೆ ಮಾತ್ರ ಸಮಾಜ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಇದೆ. ಅದಾದ್ಮೇಲೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಸಾಕ್ಷಿಯಾಗೋಣ ಸಮುದಾಯದ ಏಳಿಗೆಗಾಗಿ. ಶೋಷಿತ ಸಮಾಜಗಳನ್ನ ಮುಖ್ಯವಾಹಿನಿಗೆ ತರಲಿಕ್ಕಾಗಿ ಶ್ರಮಿಸ್ತಾ ಇರುವಂತಹ ಶೋಷಿತ ಸಮುದಾಯಗಳ ಧ್ವನಿಯಾಗಿರುವಂತಹ ನಾಡಿನ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಇದೀಗ ಗುರುಪೀಠದ ವತಿಯಿಂದ ಗೌರವ ಸಮರ್ಪಣೆ. ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು. ಹಾಗೆ ಮಾನ್ಯ ಸಚಿವರಾದಂತಹ ಶ್ರೀ ಶಿವರಾಜ್